ಜಗತ್ತಲ್ಲಿ ಆಗಾಗ ಒಂದಷ್ಟು ವಿಸ್ಮಯ ಅಂತ ಪ್ರಸಂಗಗಳು ನಡೀತಾ ಇರ್ತವೆ ಸೊ ಅಂತಹ ವಿಸ್ಮಯ ಪ್ರಸಂಗಗಳಲ್ಲಿ ಏಲಿಯನ್ ಕೂಡ ಒಂದು ಆಗಾಗ ಭೂಮಿಗೆ ಬರ್ತಾ ಇರ್ತವೆ ಕಾಣಿಸ್ತಾ ಇರ್ತವೆ ಸೊ ಹೋಗ್ತಾ ಇರ್ತವೆ ಅಲ್ಲಿ ಬಂತು ಇಲ್ಲಿ ಬಂತು ಅನ್ನೋ ಸುದ್ದಿಗಳು ಕೇಳ್ತಾ ಇರ್ತೀವಿ ನಾವೆಲ್ಲ ನೋಡ್ತಾ ಇರ್ತೀವಿ ಹಾಗಾದರೆ ಏಲಿಯನ್ಸ್ ಜಗತ್ತಲ್ಲಿ ಇವೆಯಾ ಬರ್ತಾ ಇವ ನೋಡ್ತಾ ಇದ್ದಾರಾ ಈ ಬಗ್ಗೆ ಒಂದಿಷ್ಟು ಗೊಂದಲಗಳು ಚರ್ಚೆಗಳು ನಡೀತಾನೆ ಇದ್ದಾವೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲೋ ಏಲಿಯನ್ಸ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾವು ಕೇಳಿದ್ದೀವಿ ನೋಡಿದ್ದೀವಿ ಚಿಕ್ಕವರಿದ್ದಾಗ ಹಾರುವ ತಟ್ಟೆಗಳ ಬಗ್ಗೆ ಕೇಳಿದ್ದೀವಿ ಅದೇ ಏಲಿಯನ್ಸ್ ಅಂತ ಹೇಳ್ತಾ ಇರ್ತಕ್ಕಂಥ ಸೈಂಟಿಸ್ಟ್ಗಳ ಬಗ್ಗೆನೂ ಕೇಳ್ತಾ ಇದ್ದೀವಿ ಆದರೆ ಏಲಿಯನ್ಸ್ಗಳು ಎಲ್ಲೋ ಬರ್ತವೆ ಅದೆಲ್ಲೋ ಹೊಲಗಳಲ್ಲಿ ವಿಚಿತ್ರ ಆಕಾರದ ಗುರುತುಗಳನ್ನು ಮಾಡ್ತವೆ ಹೋಗ್ತವೆ ಇನ್ನೆಲ್ಲೋ ಹಾರುವ ತಟೆಗಳನ್ನು ನೋಡಿದ್ವಿ ಬಹುಶಃ ನಮ್ಮ ಭಾರತದಲ್ಲಿ ಈ ರೀತಿಯ ಏಲಿಯನ್ಸ್ಗಳ ಸುದ್ದಿ ಕಡಿಮೆ ಆದರೆ ವಿದೇಶಗಳಲ್ಲಿ ಈ ಏಲಿಯನ್ಸ್ಗಳ ಸುದ್ದಿ ಆಗಾಗ ಕೇಳ್ತಾನೆ ಇರ್ತೀವಿ ಎಸ್ ನಾನಿವತ್ತು ಯಾಕೆ ಈ ಏಲಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ ಭಾರತದಲ್ಲಿ ಏಲಿಯನ್ಸ್ ಬಗ್ಗೆ ಸುದ್ದಿ ಇಲ್ಲದೇ ಇದ್ರು ಕೂಡ ಅದೇ ನಮ್ಮ ಪಕ್ಕದ ರಾಜ್ಯದಲ್ಲಿ ಏಲಿಯನ್ಸ್ಗಾಗಿನೇ ಒಂದು ದೇವಾಲಯ ಕಟ್ಟಿದ್ದಾರೆ ನಿಜಕ್ಕೂ ಇದೊಂದು ಅಚ್ಚರಿ ಆಗ್ಬೋದು ಅಥವಾ ಒಂದಿಷ್ಟು ತಮಾಷೆನೂ ಅನ್ಸ್ಬಹುದು ಬಟ್ ಅಲ್ಲೊಬ್ಬ ವ್ಯಕ್ತಿ ಏಲಿಯನ್ಸ್ಗಾಗಿನೇ ಒಂದು ದೇವಾಲಯ ಕಟ್ಟಿದ್ದಾನೆ ಆ ದೇವಾಲಯ ಇನ್ನೂ ನಿರ್ಮಾಣ ಹಂತದಲ್ಲಿ ಇದೆ ಹಾಗಾದ್ರೆ ಆ ದೇವಾಲಯ ಎಲ್ಲಿದೆ ಯಾರು ಕಟ್ಟಿದ್ದಾರೆ ಅನ್ನೋದಾದ್ರೆ ತಮಿಳುನಾಡಿನ ಸೇಲಂ ಇದೆಯಲ್ಲ ಸೇಲಂ ಸಮೀಪದ ಒಂದು ಗ್ರಾಮದಲ್ಲಿ ಒಂದು ಮುಕಾಲು ಎಕರೆಯಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ ಇಷ್ಟಕ್ಕೂ ಏಲಿಯನ್ ದೇವಾಲಯನ ನಿರ್ಮಾಣ ಮಾಡಿರೋ ವ್ಯಕ್ತಿ ಬೇರೆ ಯಾರು ಅಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಲೋಕನಾಥನ್ ಅಂತ ಹೇಳಿ ಆ ಲೋಕನಾಥನ್ ಯಾಕೆ ಈ ದೇವಾಲಯನ ನಿರ್ಮಾಣ ಮಾಡಿದ್ರು ಅನ್ನೋದಾದ್ರೆ ಒಂದಿಷ್ಟು ನಂಬಿಕೆ ಅಂದ್ರೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಪ್ರಕೃತಿ ವಿಕೋಪಗಳು ಸಾಕಷ್ಟು ಆಗ್ತಾ ಇದೆ ಜಗತ್ತಲ್ಲಿ ಅದರಲ್ಲೂ ಇತ್ತೀಚಿನ ಬೆಳವಣಿಗೆನ ಗಮನಿಸಿದರೆ ಎಲ್ಲ ಕಡೆ ಅತಿವೃಷ್ಟಿಯಾಗಿ ಮಳೆ ಆಮೇಲೆ ಭೂಕುಸಿತ ಎಲ್ಲ ಆಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ಸೊ ಇಂತಹ ವಿಕೋಪಗಳು ಆದಲ್ಲಿ ಅಂತಹ ಎಲ್ಲ ವಿಕೋಪಗಳನ್ನು ತಡೆಯುವಂಥ ಶಕ್ತಿ ಈ ಏಲಿಯನ್ಸ್ಗಳಿಗೆ ಇದೆ ಅನ್ನೋ ನಂಬಿಕೆ ಆತನದ್ದು ಹಾಗಾದರೆ ಲೋಕನಾಥನ್ ಯಾಕೆ ಈ ದೇವಾಲಯ ಕಟ್ಟಿದ್ದ ಅನ್ನೋ ಹೇಳೋದಾದರೆ ಆತನಿಗೆ ಕನಸಲ್ಲಿ ಏನೇನು ಬರ್ತಾ ಇರುತ್ತೆ ಏನೇನು ಮಾತಾಡ್ತವೆ ಅವರು ಪ್ರತ್ಯಕ್ಷವಾಗಿ ನೋಡಿದಾರಂತೆ ಅದು ಅವರವರ ನಂಬಿಕೆ ಆ ನಂಬಿಕೆಯಲ್ಲೇ ನಾನು ಇವತ್ತು ನಾನು ದೇವಾಲಯ ಕಟ್ಟಿದ್ದೀನಿ ಸೊ ಈ ವಿಶಿಷ್ಟ ದೇವಾಲಯ ಕಟ್ಟೋ ಉದ್ದೇಶ ಇಷ್ಟೇ ನನಗೆ ಕಾಣಿಸ್ಕೊಂಡಿದ್ದು ನಾನು ನೋಡಿದ್ದೀನಿ ಸೊ ಅದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಏನೇನು ದೇವಾಲಯನ ಕಟ್ಟಿದ್ದೀನಿ ಅನ್ನೋ ಮಾತು ಲೋಕನಾಥನವ್ರದ್ದು ಸದ್ಯಕ್ಕೆ ಈಗ ಏಲಿನ ದೇವಾಲಯ ನಿರ್ಮಾಣ ಹಂತದಲ್ಲಿದೆ ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು ಊರುಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲೆಲ್ಲೋ ಕಲ್ಲಿಟ್ಟು ಪೂಜೆ ಮಾಡಿ ಅದಕ್ಕೊಂದು ಹೆಸರು ಮಾರಮ್ಮನೋ ಕರಿಯಮ್ಮನೋ ಹೆಸರಿಟ್ಟು ಪೂಜೆ ಮಾಡುವಂಥದ್ದು ವಾಡಿಕೆ ಸೊ ಅದು ಜಾತ್ರೆ ಹರಿದಿನ ಹಬ್ಬಗಳಲ್ಲಿ ನೀವು ನೋಡಿರ್ತೀರ ಆದರೆ ಇಲ್ಲೊಬ್ಬ ವ್ಯಕ್ತಿ ಏನು ಲೋಕನಾಥನಿದ್ದಾರೆ ಅವರು ವಿಶೇಷವಾಗಿ ಏಲೆನ್ ದೇವಸ್ಥಾನನೇ ಕಟ್ಟಬೇಕು ಅಂತ ಹೇಳಿ ಸಹ ಆಕಾರದಲ್ಲಿ ಒಂದು ಮೂರ್ತಿನ ಕೆತ್ತನೆ ಮಾಡಿ ಅಲ್ಲೊಂದು ಏಲಿನ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಿಜಕ್ಕೂ ಅಲ್ಲಿಯ ಆತನ ಏನು ನಂಬಿಕೆ ಇದೆ ಆ ನಂಬಿಕೆಗೆ ಅಲ್ಲಿನ ಜನರು ಕೂಡ ಸಾಥ್ ಕೊಟ್ಟಿದ್ದಾರೆ ಜನ ಒಂದಿಷ್ಟು ಜನ ಆ ದೇವಾಲಯನ ನೋಡಬೇಕು ದೇವ್ರನ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಸೊ ಈ ವಿಚಾರ ಈಗ ಅಕ್ಕಪಕ್ಕದ ಊರಲ್ಲೂ ಕೂಡ ಸುದ್ದಿ ಆಗ್ತಾಯಿದೆ ಸೊ ನೋಡಿ ಒಬ್ಬ ವ್ಯಕ್ತಿಗೆ ನಂಬಿಕೆ ಅಂದರೆ ಒಬ್ಬ ಮನುಷ್ಯ ನಂಬ್ತಾನೆ ಅಂತಂದರೆ ಅದು ಆ ಅವನೊಳಗಿನ ಒಂದು ಅಗಾಧವಾದಂಥ ಇದಷ್ಟೇ ಆಚರಣೆ ವಿಚಾರಗಳಿಗೆ ಬೆಲೆ ಕೊಡ್ತಾನೆ ಅನ್ನೋದು ಸೊ ಏಲಿಯನ್ಸ್ಗಳು ಎಲ್ಲ ಕಡೆ ಸುತ್ತಾಡ್ತವೆ ಇಲ್ಲಿಗೂ ಕೂಡ ಬರ್ತವೆ ಹೋಗ್ತವೆ ಅದರಿಂದ ಒಳಿತಾಗುತ್ತೆ ಕೆಟ್ಟದ್ದಾಗಲ್ಲ ಅನ್ನೋ ನಂಬಿಕೆ ಅಪಾರವಾದಂಥ ನಂಬಿಕೆ ಆ ಲೋಕನಾಥ ಅನ್ನೋದು ಸೊ ಆಗಾಗಲಿ ಅವನು ದೇವಾಲಯನ ಕಟ್ಟಿದ್ದಾನೆ ಜಗತ್ತಲ್ಲಿ ನೈಸರ್ಗಿಕ ಕೋಪಗಳು ಸಾಕಷ್ಟು ಆಗ್ತಾ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ದೇವಾಲಯ ನಿರ್ಮಿಸಿದರೆ ಇದರಿಂದ ಅಂತಹ ಕೆಟ್ಟ ಘಟನೆಗಳನ್ನು ತಡೆಯುವಂಥ ಶಕ್ತಿ ಈ ಏಲಿಯನ್ಗಳಿಗೆ ಇದೆ ಅನ್ನೋ ನಂಬಿಕೆ ಆತನದು ಹಾಗಾಗಿ ಏನು ಲೋಕನಾಥನಿದ್ದಾರೆ ಅವರು ತಮ್ಮ ಜಾಗದಲ್ಲೇ ಮುಕ್ಕಾಲು ಎಕರೆ ಜಾಗದಲ್ಲಿ ಏಲಿಯನ್ಸ್ಗಾಗಿ ಒಂದು ನಿರ್ಮಾಣ ಮಾಡಿದ್ದಾರೆ ಸೊ ಕೆಳಗಡೆ ಅವರ ಏನು ಕಟ್ತಾ ಇದ್ದಾರೆ ಅದರ ಕೆಳಗಡೆ ಒಂದಿಷ್ಟು ಶಿವ ಪಾರ್ವತಿ ಈ ಥರದ ದೇವಾಲಯ ವಿಗ್ರಹಗಳು ಕೂಡ ಕಟ್ತಾ ಇದ್ದಾರೆ ಸೊ ಒಂದು ವಿಚಾರ ಇಲ್ಲಿ ಗಮನಿಸಲೇಬೇಕು ಕೆಲವೊಮ್ಮೆ ಯೋಚನೆ ಮಾಡ್ತಿರ್ತೀವಿ ಜನ ಮರಳು ಜಾತ್ರೆ ಮರಳು ಅನ್ನೋ ಮಾತು ಎಲ್ಲ ಕಡೆ ಕೇಳಿ ಇರುತ್ತೆ ಸೊ ಆದರೂ ಈ ಈ ಲೋಕನಾಥನಿಗೆ ಒಂದಿಷ್ಟು ಏನೂ ಗೊತ್ತಿಲ್ಲ ಅದು ದೈವದ ಒಂದು ಜ್ಞಾನೋದಯ ಆಗಿರ್ಬೋದು ಹಾಗಾಗಿ ಎಲ್ಲೇನನ್ನು ನೋಡಿದ್ದೀನಿ ಎಲ್ಲೇ ನನ್ನ ಜೊತೆ ಮಾತಾಡಿದೆ ಅನ್ನೋ ಮಾತಿನ ಮೂಲಕವೇ ಅವರು ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಆ ದೇವಾಲಯವನ್ನು ನಿರ್ಮಿಸಿದ್ದಾನೆ ಸೊ ಸದ್ಯಕ್ಕೆ ಇಂಡಿಯಾದಲ್ಲಿ ಈಗ ತಮಿಳುನಾಡಿನ ಸೇಲಂ ಇದೆ ಸೇಲಂ ಪಕ್ಕದ ಒಂದು ಗ್ರಾಮದಲ್ಲಿ ಈ ಲೋಕನಾಥನ್ ಏಲೇನ್ ದೇವಾಲಯನ ನಿರ್ಮಿಸಿದ್ದಾರೆ ಇನ್ನೂ ಒಂದಿಷ್ಟು ನಿರ್ಮಾಣ ಹಂತದಲ್ಲಿ ಇರ್ತಕ್ಕಂಥ ಆ ದೇವಾಲಯಕ್ಕೆ ಈಗಲಿಂದಲೇ ಒಂದಿಷ್ಟು ಜನ ಸೇರ್ತಾಯಿದ್ದಾರೆ ಅದೇನೇ ಇರಲಿ ಅನ್ಯ ಗ್ರಹ ಈ ದೇವಾಲಯನ ನಿರ್ಮಿಸಿದ್ದಾನೆ ಸೊ ಅನ್ಯ ಗೃಹದಲ್ಲಿರ್ತಕ್ಕಂಥ ಏಲೇನ್ ಭಕ್ತರು ಕೂಡ ಇಲ್ಲಿಗೆ ಬರ್ಬೋದು ಬರದೇ ಇರ್ಬೋದು ಗೊತ್ತಿಲ್ಲ ಬಟ್ ಏನೇನು ನಿರ್ಮಾಣ ಆಗ್ತಾ ಇದೆ ಏಲೇನು ದೇವಸ್ಥಾನಕ್ಕೆ ಒಂದಿಷ್ಟು ಜನ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏಲೇನು ದೇವ ದೇವಸ್ಥಾನಗಳು ಹುಡ್ಕೋತವೋ ಏನೋ ಗೊತ್ತಿಲ್ಲ ಒಂದು ನಂಬಿಕೆ ಅಷ್ಟೇ ಯಾಕಂದರೆ ನಾವು ಭಾರತದಲ್ಲಿ ಈ ಥರದ ಏನೇನು ವಿಚಾರವಾಗಿ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ವಿ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅನ್ನೋ ಸುದ್ದಿಗಳು ಬರ್ತಾ ಇದ್ರೂ ಕೂಡ ಬಟ್ ವಿದೇಶಗಳಲ್ಲಿ ಸೈಂಟಿಸ್ಟ್ಗಳು ಏನಿದ್ದಾರೆ ಅವರು ಅನ್ಯಗ್ರಹದಲ್ಲಿ ಜೀವಿಗಳು ಇವೆ ಅನ್ನೋ ಥರದ್ದು ವಾದ ಮಾಡ್ತಾನೆ ಇದ್ದಾರೆ ಸೊ ಇದುವರೆಗೂ ಅದು ಎಷ್ಟು ಸರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಒಂದಂತೂ ನಿಜ ಏನೇನುಗಳು ವಿಚಿತ್ರವಾಗಿರ್ತಕ್ಕಂಥ ಆಕಾರ ಹೊಂದಿರ್ತಕ್ಕಂಥ ನೀವು ಚಿತ್ರಗಳನ್ನೆಲ್ಲ ನೋಡ್ತಾ ಇರ್ತೀರಿ ಸೊ ಅಂಥದ್ದೊಂದು ದೇವಾಲಯ ಈಗ ನಮ್ಮ ಪಕ್ಕದ ಚೆನ್ನೈನ ಸೇಲಂಬಳಿಯ ಒಂದು ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಇವತ್ತಿನ ಸುದ್ದಿ